ಟಾಟಾ ಐಪಿಎಲ್ ಹರಾಜು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಆರ್ ಸಿ ಬಿ ಕೋಚ್ ಆಗಿರುವ ಮೈಕ್ ಹಸನ್ ಅವರು ಏನೇನೆಲ್ಲ ಹೇಳಿದ್ರು. ಸೊ ಇಬ್ರು ಕೋಚ್ ಫೋಟೋ ನಾನು ಹಾಕ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಮೈಕ್ ಹಸನ್ ಅವರು ಐ ಪಿ ಎಲ್ ಒಂದು ಹರಾಜು ಮುಗಿದ ಬಳಿಕ ಏನೇನೆಲ್ಲ ಹೇಳಿದ್ರು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆದಂಗ ನೋಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೇಕಾ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಹೊಸ ಎಲ್ಲರೂ ಮಾಡ್ಕೊಳ್ಳಿ. ಗೈಸ್ ಬನ್ನಿ ಬಿಡೋಣ, ಶುರು ಮಾಡೋಣ. ಆಕ್ಷನ್ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕೂಡಿತ್ತು. ನಾವು ಯಾವೆಲ್ಲ ಆಟಗಾರರನ್ನು ಟಾರ್ಗೆಟ್ ಮಾಡಿದ್ವಿ, ಸೊ ಅಲ್ಲಿ ಆಲ್ಮೋಸ್ಟ್ 70% ಆಟಗಾರರು ನಮ್ಮ ತಂಡಕ್ಕೆ ಬಂದಿಲ್ಲ. ಸೊ ಕಂಪ್ಲೀಟ್ ಆಗಿ ರೇಟ್ ಅಂಕರು ತುಂಬಾನೇ ಜಂಪ್ ಆಗ್ತಾ ಇತ್ತು. ಸೊ ಯಾವ ಆಟಗಾರರನ್ನ ಪರ್ಚೇಸ್ ಮಾಡಬೇಕು, ಯಾರನ್ನ ಪರ್ಚೇಸ್ ಮಾಡಬಾರ್ದು ಏನೂ ಕೂಡ ತಿಳಿತಾ ಇರಲಿಲ್ಲ. ಯಾಕೆಂದ್ರೆ ಅಪೋಸಿಟ್ ಟೀಮ್ ಕೂಡ ನಾವು ಟಾರ್ಗೆಟ್ ಮಾಡಿರುವ ಆಟಗಾರರಿಗೆ ರೇಟ್ ಅನ್ನ ಕೇಳ್ತಾ ಇದ್ರು. ಹೀಗಾಗಿ ನಾವು ಟಾರ್ಗೆಟ್ ಮಾಡಿರೋ ರೇಟು ನಾವು ಒಂದು ಎಸ್ಟಿಮೇಟ್ ಮಾಡಿ ಇಟ್ಕೊಂಡಿದ್ವಿ, ಬಟ್ ಆ ಒಂದು ರೇಟ್ಗಿಂತ ಜಾಸ್ತಿ ಹೋಗಿರೋದ್ರಿಂದ ನಾವು ಒಂದು ದೊಡ್ಡ ಸ್ಟ್ರಾಂಗ್ ತಂಡವನ್ನು ಕಟ್ಟಕ್ಕಾಗಲಿಲ್ಲ. ಮತ್ತು ನಾವು ಸಾಕಷ್ಟು ಆಟಗಾರರನ್ನು ದುಬಾರಿ ಬೆಲೆಗೆ ಕಾಣಿದ್ವಿ. ಸೊ ಇಷ್ಟೊಂದು ಅಮೌಂಟ್ಗೆ ಹೋಗ್ತಾರಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದರಲ್ಲೂ ಹಸರಂಗ ಆಗಿರ್ಬೋದು, ಮತ್ತು ನಮ್ಮ ಹರ್ಷದ್ ಪಟೇಲ್ ಅವರು ಹತ್ತಿರ 6-7 ಕೋಟಿ ಒಳಗೇ ಸಿಗ್ಬೋದು. ಸೊ ಇಬ್ಬರಿಗೂ ಕೂಡಿ 15-15 ಕೋಟಿನ ಟಾರ್ಗೆಟ್ ಮಾಡಿದ್ವಿ, ಬಟ್ ಅವರಿಬ್ಬರೇ 22 ಕೋಟಿಗೆ ನಮ್ಮ ತಂಡಕ್ಕೆ ಬಂದರು. ಸೊ ಇಲ್ಲಿನೇ ನಾವು ಜಾಸ್ತಿ ಅಮೌಂಟನ್ನು ಕಳ್ಕೊಳ್ಬೇಕಾಯಿತು. ಇನ್ನು ನಾವು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಮೇಲೆ ಅಷ್ಟೊಂದು ಟಾರ್ಗೆಟನ್ನು ನಾವು ಮಾಡಲಿಲ್ಲ. ಸೊ ಐ ಪಿ ಎಲ್ ಅಂದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಅನ್ಕ್ಯಾಪ್ಡ್ ಪ್ಲೇಯರನ್ನು ಟಾರ್ಗೆಟ್ ಮಾಡೋಣ. ಸೊ ಒಂದು ರೇಂಜ್ಗೆ ಎಕ್ಸ್ಪೀರಿಯೆನ್ಸ್ ಇರೋ ಆಟಗಾರರ ಮೇಲೆ ಹೋಗೋಣ ಅಂತ ಮಾಡ್ಕೊಂಡಿದ್ವಿ, ಬಟ್ ಯಾರು ಅಂಥ ಆಟಗಾರರು ನಮ್ಮ ತಂಡಕ್ಕೆ ಆಪ್ಷನ್ನಲ್ಲಿ ಸಿಗಲಿಲ್ಲ. ಮತ್ತು ನಮಗೆ ಅಮೌಂಟ್ ಕೂಡ ಶಾರ್ಟೇಜ್ ಆಯಿತು, ಪರ್ಸ್ ಬ್ಯಾಲೆನ್ಸ್ ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ನಮಗೆ ಇರಲಿಲ್ಲ. ಹೀಗಾಗಿಯೇ ನಾವು ಒಂದಷ್ಟು ಸ್ಟಾರ್ ಆಟಗಾರರನ್ನು ನಮ್ಮ ತಂಡಕ್ಕೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸ್ಟ್ರೋಲ್ಗಳನ್ನು ನೋಡ್ತಾ ಇದ್ವಿ ಈಗಾಗಲೇ ನಾವು ಫಸ್ಟ್ ಡೇ ಆದ ಬಳಿಕ. ಸೊ ಅವ್ರು ಬರಬೇಕಾಗಿತ್ತು, ಇವ್ರು ಬರಬೇಕಾಗಿತ್ತು, ಒಂದು ಸ್ಟ್ರಾಟಜಿಯನ್ನು ಮಾಡಿ ನಾವು ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಇದ್ರ ಬಗ್ಗೆನೇ ಒಂದು ತಿಂಗಳ ಕಾಲ ಚರ್ಚೆ ಮಾಡಿ ಯಾರನ್ನ ತೆಗೆದುಕೊಳ್ಬೇಕು, ಏನು ಯೂಸ್ ಆಗ್ತಾರೆ. ಸೊ ಇಂಡಿಯಾದಲ್ಲಿ ಐ ಪಿ ಎಲ್ ನಡೀತಾ, ದುಬೈಲಿ ನಡೀತಾ ಇನ್ನೂ ಕೂಡ ಗೊತ್ತಿಲ್ಲ. ಇನ್ ಕೇಸ್ ಎಲ್ಲಿಯಾದರೂ ನಡೆದ್ರು ಇವರು ಎಲ್ಲಿ ಎರಡು ಸಿಚುವೇಶನಲ್ಲಿ ಸೆಟ್ ಆಗುವ ಆಟಗಾರರನ್ನು ಇವಾಗ ನಾವು ಪರ್ಚೇಸ್ ಮಾಡಿದ್ವಿ. ಸೊ ನಮ್ಮ ಪ್ರಕಾರ ನಾವು ಪ್ರಿಂಟ್ ನೋಡಿದ ಪ್ರಕಾರ ಆರ್ ಸಿ ಬಿ ತಂಡ ಸ್ಟ್ರಾಂಗ್ ಅನ್ನಿಸ್ತಾ ಇದೆ, ಸ್ಟ್ರಾಂಗೇ ಇರುತ್ತೆ ಅಂತ. ಈ ಬಾರಿ ನಾವು ವಿನ್ ಆಗೋಕ್ಕೆ ಟ್ರೈ ಮಾಡ್ತೀವಿ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಹೋಗ್ತಾರೆ ಗೈಸ್. ಒಟ್ಟಿನಲ್ಲಿ ತಂಡ ಅಂಕರು ಫುಲ್ ಸ್ಟ್ರಾಂಗ್ ಇದೆ. ಸೊ ನಿಮ್ಮ ಅನಿಸಿಕೆ ಪ್ರಣ ಕಮೆಂಟ್ ಮಾಡಿ, ಕೋಚ್ ಹೇಳಿದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.